ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಪ್ನ ದೃಶ್ಯಂ ಕಥಾಭಾಗ ಮುಂದುವರಿತಾ ಇದೆ ರಚಿಸಿದ ಸ್ವಪ್ನವಾಸವ ದತ್ತಂ ಎಂಬ ನಾಟಕದ ಐದನೇ ಅಂಕದ ಬಹಳ ಪ್ರಮುಖವಾದಂತಹ ಕಥಾಭಾಗ ಸ್ವಪ್ನ ದೃಶ್ಯಂ ಅಂತ ಪದ್ಮಾವತಿಗೆ ಉದಯನ ಇತ್ತೀಚೆಗೆ ಮದುವೆಯಾದಂತಹ ಪದ್ಮಾವತಿಗೆ ಶಿರೋವೇದನೆಯಾಗಿದೆ ಅಂತ ಆತನಿಗೆ ಸುದ್ದಿ ಬರುತ್ತೆ ವಿದೂಷಕನ ಜೊತೆಗೆ ಅವನು ಸಮುದ್ರ ಗ್ರಹಕಕ್ಕೆ ಹೋಗ್ತಾನೆ ಪದ್ಮಾವತಿಯಲ್ಲಿದ್ದಾಳೆ ಅಂತ ಅವಳ ಶಿರೋವೇದನೆಯ ಉಪಶಮನದ ದೃಷ್ಟಿಯಿಂದ ಅಲ್ಲಿಗೆ ಹೋಗ್ತಾನೆ ಅವನು ಹಾಗೇ ಹೋದಾಗ ಇರಲಿಲ್ಲ ಅವಳಿಗೋಸ್ಕರ ಸಿದ್ಧಪಡಿಸಿದ ಹಾಸಿಗೆ ಮೇಲೆ ಕೂತ್ಕೊಳ್ತಾನೆ ನಿದ್ದೆ ಬರ್ತದೆ ಅಂತ ಹೇಳ್ತಾನೆ ಕಥೆ ಹೇಳುವಂಥ ವಿದೂಷಕನ ಹತ್ರ ಹೇಳಿದ ವಿದೂಷಕ ಉಜ್ಜಯಿನಿಯ ಕಥೆಯನ್ನು ಪ್ರಾರಂಭ ಮಾಡ್ತಾನೆ ಆವಾಗ ಉಜ್ಜಯಿನಿ ಅಂತ ಹೇಳಿದ ತತ್ಕ್ಷಣ ಅವನಿಗೆ ತಾನು ವಿವಾಹವಾದಂತಹ ವಾಸವದತ್ತೆಯ ನೆನಪು ಪ್ರಾರಂಭ ಆಗ್ತದೆ ಉಜ್ಜಯಿನಿಯಲ್ಲಿ ಅವರ ಪ್ರೇಮಾಂಕುರವಾಗಿ ಅಲ್ಲಿಂದ ಅವರ ಜೀವನ ಮುಂದುವರಿಸಿಕೊಂಡು ಬರುತ್ತೆ ಅಂತಹ ವಾಸವದತ್ತೆಯ ನೆನಪಾಗತ್ತೆ ಅಂತ ಹೇಳಿದ ತನ್ನವರ ವಿಯೋಗದಿಂದ ನನ್ನ ಜೊತೆಯಲ್ಲಿ ಬರುವಾಗ ಅವಳ ಕಣ್ಣಲ್ಲಿ ಬರ್ತಾ ಇದ್ದಂತಹ ನೀರು ತನ್ನ ಎದೆಯ ಮೇಲೆ ಬೀಳ್ತಾ ಇತ್ತು ಅಂತಹ ವಾಸವದತ್ತೆಯ ನೆನಪಾಗ್ತದೆ ನನಗೆ ಅಂತ ಹೇಳಿದ ಉದಯನ ದೃಷ್ಟಿಯಲ್ಲಿ ವಾಸವದತ್ತೆ ಈಗ ಇಲ್ಲ ಅವಳು ಸತ್ತು ಹೋಗಿದ್ದಾಳೆ ಸುಟ್ಟು ಹೋಗಿದ್ದಾಳೆ ಅವಳು ಅಂತ ಲಾಕ್ಷಾಗ್ರಹದಲ್ಲಿ ಅಂತ ಯೋಗಂಧರಾಯಣಾದಿಗಳು ಅವಳಿಗೆ ಅವರಿಗೆ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವಳ ನೆನಪಾಗಿ ಅವಳ ನೆನಪಿನಿಂದ ಈ ಮಾತನ್ನು ಅವನು ಹೇಳ್ತಾನೆ ಇಷ್ಟೇ ಅಲ್ಲ ಅಪಿಚ ಮತ್ತೆ ಪುನಃ ರಾಜ ಹೇಳ್ತಾನೆ ವಿದೂಷಕನ ಹತ್ರ ನೀನು ಉಜ್ಜಯಿನಿ ಅಂತ ಹೇಳಿದ ಕೂಡಲೇ ಒಂದು ವಾಸವದತ್ತೆ ಬರುವಾಗ ಕಣ್ಣೀರು ಹಾಕಿದಂತಹ ಪ್ರಸಂಗ ನೆನಪಾಯಿತು ಇಷ್ಟೇ ಅಲ್ಲದೆ ಬಹುಶೋಪ್ಯುಪದೇಶು ಮಾಮೀಕ್ಷಮಾಣಯ ಹಸ್ತೇನ ಸೃಸ್ತಕೋಣೇನ ಕೃತಮಾಕಾಶವಾತಂ ಅಂತ ನಾನೀಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಉದಯನನಿಗೆ ವೀಣೆ ನುಡಿಸುವುದರಲ್ಲಿ ಅವನು ಪ್ರವೀಣನಾಗಿದ್ದ ಘೋಷವತಿ ಎಂಬ ವೀಣೆ ಅವನ ಹತ್ರ ಇತ್ತು ಅಂತ ಕಥೆಯಲ್ಲಿ ಬರುತ್ತೆ ಅಂತಹ ಉದಯನ ಮಹಾಸೇನನ ಅರಮನೆಯಲ್ಲಿ ಇದ್ದಾಗ ಅಲ್ಲ ಮಹಾಸೇನನ ಸೆರೆಮನೆಯಲ್ಲಿ ಇದ್ದಾಗ ಅವನು ಈ ವೀಣೆಯನ್ನು ವಾಸವದತ್ತೆಗೆ ಹೇಳಿಕೊಡ್ತಾ ಇದ್ದ ವಾಸವದತ್ತ ಆಗ ಇವನ ಮಡದಿ ಆಗಿರಲಿಲ್ಲ ಇವನ ಹತ್ರ ವಿದ್ಯೆಯನ್ನು ಕಲೀಲಿಕ್ಕೆ ಬಂದಂತಹ ಛಾತ್ರ ವಿದ್ಯಾರ್ಥಿನಿಯಾಗಿದ್ಲು ಮಹಾಸೇನ ಮಗಳಾಗಿದ್ಲು ರಾಜಕುಮಾರಿಯಾಗಿದ್ಲು ಅವಳು ವೀಣೆ ಕಲೀಲಿಕ್ಕೆ ಬರ್ತಾಯಿದ್ಲು ವೀಣೆ ಇವನು ಹೇಳಿಕೊಡುವನು ಪಾಠ ಮಾಡುವವನು ಅವಳು ವೀಣೆಯನ್ನು ಕಲಿಯುವವಳು ಯಾವ ರೀತಿ ಪ್ರಸಂಗ ಅಲ್ಲಿ ನಡೀತಾ ಇತ್ತು ಎನ್ನುವುದನ್ನು ಈ ಶ್ಲೋಕದಲ್ಲಿ ಬಹಳ ಸೊಗಸಾಗಿ ಕವಿ ಹೇಳ್ತಾನೆ ಬಹುಶಃ ಅಪಿ ಉಪದೇಶು ಮಾಂ ಈಮಣಯ ಹಸ್ತ ಸ್ರಸ್ತಕೋಣಿನತವಾ ಅಂತರ್ಥ ಉಪದೇಶದ ಸಂದರ್ಭದಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ಬಹುಶಃ ಉಪದೇಶು ಸತ್ಸು ಮಯಿ ಅಂತರ್ಥ ಬಹುಶಃ ಹೆಚ್ಚಾಗಿ ತುಂಬಾ ಸಲ ಅಂತರ್ಥ ಉಪದೇಶು ಅಪಿ ಉಪದೇಶದ ಸಂದರ್ಭಗಳಲ್ಲಿಯೂ ಕೂಡ ಅಂತರ್ಥ ಮಾಂ ಈಕ್ಷಮಾಣಯ ಈಕ್ಷಣಯ ಯಂ ನನ್ನನ್ನು ಈಕ್ಷಮಾಣಯ ನೋಡುತ್ತಿರುವ ಯವ ಯಾವ ಈ ಪದ್ ವಾಸವದತ್ತೆಯಿಂದ ಅಂತರ್ಥ ಮಾಂ ಈಕ್ಷಮಾಣಯ ಈಕ್ಷಣಯ ಯಸ್ತಕೋಣನ ಹಸ್ತನ ಆಕಾಶವಾಂ ಕೃತೇಳ್ತಾನೆ ತದೇಕದೃಷ್ಟಿಯಿಂದ ವೀಣೆ ಕಲಿತಾ ಇರುವಾಗ ಅವಳು ನನ್ನ ಮುಖವನ್ನೇ ನೋಡ್ತಾ ಇದ್ಲು ನನ್ನ ಮುಖವನ್ನೇ ನೋಡ್ತಾ ಅನುರಾಗದಿಂದ ನೋಡುತ್ತಿದ್ದಳು ಅಂತ ಅರ್ಥ ತನ್ನ ಮುಖವನ್ನೇ ನೋಡ್ತಾ ಇದ್ದದ್ರಿಂದ ಎಷ್ಟೋ ಸಲ ಅವಳ ಕೈಯಲ್ಲಿ ಇದ್ದಂತಹ ವೀಣೆ ಜಾರಿ ಕೆಳಗೆ ಬಿದ್ದರೂ ಅವಳಿಗೆ ಗೊತ್ತೇ ಆಗ್ತಾ ಇರಲಿಲ್ಲ ವೀಣೆ ಬಿದ್ದದ್ದು ಗೊತ್ತೇ ಆಗದೆ ನನ್ನನ್ನೇ ನೋಡ್ತಾ ನೋಡ್ತಾ ಕೇವಲ ವೀಣೆ ಇಲ್ಲದೇ ಇದ್ದರೂ ಅವಳ ದೃಷ್ಟಿಯಲ್ಲಿ ವೀಣೆ ಇದೆ ವೀಣೆ ಜಾರಿ ಬಿದ್ದು ಹೋಗಿದೆ ಆ ವೀಣೆ ಇದ್ದಲ್ಲಿಯೇ ಆಕಾಶದಲ್ಲಿ ಅಂದರೆ ವೀಣೆ ಇಲ್ಲದ ಪ್ರದೇಶದಲ್ಲಿ ಸುಮ್ಮನೆ ಕೈಯನ್ನು ಅಲ್ಲಾಡಿಸ್ತಾ ಇದ್ಲು ವೀಣೆ ಅಂತ ತಿಳಿದು ಅಲ್ಲಾಡಿಸ್ತಾ ಇದ್ಲು ಅಂತ ಅರ್ಥ ಅಂದರೆ ಅವಳ ಮನಸ್ಸು ನೂರಕ್ಕೆ ನೂರರಷ್ಟು ಉದಯನನ ಮೇಲೆ ಇತ್ತು ವೀಣೆ ಬಿದ್ದದ್ದು ಗೊತ್ತಾಗಲಿಲ್ಲ ಕೈ ಮಾತ್ರ ಅಲ್ಗಾಡ್ತಾ ಇತ್ತು ವೀಣೆ ನುಡಿಸುವ ಹಾಗೆ ಮಾಡ್ತಾ ಇತ್ತು ಅಂತ ಹೇಳೋದನ್ನು ನೆನಪು ಮಾಡ್ಕೊಳ್ತಾನೆ ಪುನಃ ಈ ಶ್ಲೋಕವನ್ನು ನೋಡೋಣ ಬಹುಶಃ ಬಹುಶಃ ಅಂತಂದರೆ ಬಹುಪಾಲು ತುಂಬ ಸಲ ಅಂತರ್ಥ ಮೈ ಉಪದೇಶು ನಾನು ಉಪದೇಶ ಮಾಡುತ್ತಿರುವಾಗ ಮಾಂ ಈಕ್ಷಮಾಣಯ ನನ್ನನ್ನು ನೋಡುತ್ತಿರುವ ಆ ವಾಸವದತ್ತೆಯಿಂದ ಕೋಣೇನ ಹಸ್ತೇನ ಸ್ರಸ್ತ ಜಾರಿದ ಕೋಣೇನ ಕೋಣಗಳುಳ್ಳ ಹಸ್ತೇನ ಹಸ್ತದಿಂದ ವೀಣೆ ಉಳ್ಳ ಅಂತರ್ಥ ಹಸ್ತೇನ ಕೈಯಿಂದ ಆಕಾಶವಾದಿತಂ ಕೃತಂ ಕೇವಲ ಆಕಾಶವಾದನವು ಮಾಡಲ್ಪಟ್ಟಿತ್ತು ಅಂತ ಹೀಗೆ ಉಜ್ಜಯಿನಿಯ ಕಥೆ ಹೇಳಿದ ತಕ್ಷಣ ವಾಸವದತ್ತೆಯ ನೆನಪಾಗತ್ತೆ ಅಂತ ರಾಜ ಹೇಳ್ತಾನೆ ವಾಸವದತ್ತೆಯ ನೆನಪು ವಿಶೇಷವಾಗಿ ಅವನಿಗೆ ಕಾಡೋದು ಯಾಕೆ ಅಂತಂದರೆ ಈಗ ವಾಸವದತ್ತೆ ಅವನೊಟ್ಟಿಗಿಲ್ಲ ಅವನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ಮಡದಿ ಇವತ್ತು ಸುಟ್ಟು ಹೋಗಿದ್ದಾಳೆ ಸತ್ತು ಹೋಗಿದ್ದಾಳೆ ಅವಳು ದೂರವಾಗಿ ಬಿಟ್ಟಿದ್ದಾಳೆ ಇಂತಹ ಸಂದರ್ಭದಲ್ಲಿ ಅವಳ ನೆನಪು ಮಾಡಿಕೊಂಡು ದುಃಖಿಸ್ತಾನೆ ರಾಜ ವಿದೂಷಕ ಆವಾಗ ಹೇಳ್ತಾನೆ ಹೊತ್ತು ಅನ್ಯಾಮ್ ಕಥಯಿಷ್ಯಾಮಿ ಆಗಲಿ ನಾನು ಉಜ್ಜಯಿನಿಯ ಕಥೆ ಹೇಳಿದರೆ ವಾಸವದತ್ತೆಯ ನೆನಪಾಗತ್ತೆ ವಿಯೋಗದ ದುಃಖ ಉಂಟಾಗತ್ತೆ ಆದ್ದರಿಂದ ಅನ್ಯಾಮ್ ಕಥಾಂ ಕಥಯಿಷ್ಯಾಮಿ ಆಗಲಿ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಅಂತ ವಿದೂಷಕ ಪ್ರಾರಂಭ ಮಾಡ್ತಾನೆ ಕಥೆಯನ್ನು ಪ್ರಾರಂಭ ಮಾಡ್ತಾನೆ ಅಸ್ಥಿ ನಗರಂ ಬ್ರಹ್ಮದತ್ತಂ ನಾಮ ತತ್ರಕಿಲ ರಾಜ ಕಾಂಪಿಲ್ಯೋ ನಾಮ ಅಂತ ಕಥೆ ಶುರು ಮಾಡಿದ ಏನು ಕಥೆ ಅಂತಂದರೆ ಅಸ್ಥಿ ನಗರಂ ಬ್ರಹ್ಮದತ್ತಂ ಅಂತ ಬ್ರಹ್ಮದತ್ತ ಎಂಬ ಹೆಸರಿನ ನಗರವಿದೆ ಅಲ್ಲಿ ತತ್ರಕಿಲ ಅಲ್ಲಾದರೋ ಕಾಂಪಿಲ್ಯೋ ನಾಮ ರಾಜ ಕಾಂಪಿಲ್ಯ ಎಂಬ ಹೆಸರಿನ ರಾಜನಿದ್ದಾನೆ ಅಂತ ಕಥೆಯನ್ನು ಪ್ರಾರಂಭ ಮಾಡಿದ ರಾಜ ಕೂಡಲೇ ಕೇಳ್ತಾನೆ ಕಿಮಿತಿ ಕಿಮಿತಿ ಏನು ಏನು ಅಂತ ಅರ್ಥ ಕುತೂಹಲದಿಂದ ಕೇಳಿದು ಏನು ಏನು ಅಂತ ಕೇಳಿದ ವಿದೂಷಕ ಪುನಃ ತದೇವ ಪಠತಿ ಅಂತ ಬ್ರಾಕೆಟ್ನಲ್ಲಿ ಹೇಳ್ತಾನೆ ಪುನಸ್ತದೇವ ಪಠತಿ ಅಂತಂದರೆ ಮತ್ತೆ ಅದನ್ನೇ ಪಠಿಸ್ತಾನೆ ಏನು ಹೇಳ್ತಾನೆ ಅಸ್ಥಿನಗರಂ ಬ್ರಹ್ಮದತ್ತಂ ನಾಮ ತತ್ರ ಕಿಲ ರಾಜ ಕಾಂಪಿಲ್ಯೋ ನಾಮ ಅಂತ ಹೇಳಿದ ಆವಾಗ ರಾಜ ವಿದೂಷಕನ ಹೇಳ್ತಾ ಹತ್ರ ಹೇಳ್ತಾನೆ ಮೂರ್ಖ ಎಲೈ ಮೂರ್ಖನೇ ರಾಜ ಬ್ರಹ್ಮದತ್ತ ನಗರಂ ಕಾಂಪಿಲ್ಯಂ ಇತ್ಯಂ ಅಂತ ನೀನು ವ್ಯತ್ಯಾಸವಾಗಿ ಹೇಳ್ತಾ ಇದ್ದಿ ರಾಜನ ಹೆಸರು ಬ್ರಹ್ಮದತ್ತ ಅಂತ ನಗರದ ಹೆಸರು ಕಾಂಪಿಲ್ಯ ಎಂಬುದಾಗಿ ನೀನು ರಾಜನೇ ಕಾಂಪಿಲ್ಯ ನಗರವೇ ಬ್ರಹ್ಮದತ್ತ ಅಂತ ಹೇಳ್ತಾ ಇದ್ದೆ ಹಾಗಲ್ಲ ರಾಜ ಬ್ರಹ್ಮದತ್ತ ನಗರಂ ಕಾಂಪಿಲ್ಯಂ ಇತಿ ಅಭಿಧೀಯತಾಂ ಅಭಿಧೀಯತಾಂ ಕಥ್ಯತಾಂ ಹೇಳೋಣವಾಗಲಿ ಹೇಳಲ್ಪಡಲಿ ಅಂತರ್ಥ ರಾಜ ಬ್ರಹ್ಮದತ್ತ ನಗರ ಕಾಂಪಿಲ್ಯ ಎಂದು ಹೇಳಲ್ಪಡಲಿ ಅಂತಂದ ವಿದೂಷಕನಿಗೆ ಕಥೆಯನ್ನು ಹೇಳುವಾಗ ಪುನಃ ಸಂಶಯವಂತು ಕಿಂ ರಾಜ ಬ್ರಹ್ಮದತ್ತ ನಗರಂ ಕಾಂಪಿಲ್ಯಂ ಏನು ರಾಜ ಬ್ರಹ್ಮದತ್ತನ ನಗರದ ಹೆಸರು ಕಾಂಪಿಲ್ಯ ಅಂತವಾ ಅಂತ ಕೇಳ್ತಾನೆ ರಾಜನ ಹತ್ರ ತಾನು ಹೇಳಿದ್ದನ್ನು ಪುನಃ ದೃಢಪಡಿಸಿಕೊಳ್ಳೋದಕ್ಕ ಕೇಳ್ತಾನೆ ರಾಜ ಏವಂ ಏತತ್ ಹಾಗೆ ಇದು ಅಂತ ಹೇಳಿದ ಪುನಃ ವಿದೂಷಕ ಹೇಳ್ತಾನೆ ತೇನಹಿ ಮುಹೂರ್ತಕಂ ಪ್ರತಿಪಾಲಯಿತು ಭವಾನ್ ಹಾಗಾದರೆ ಒಂದು ಸ್ವಲ್ಪ ಸಮಯ ನೀನು ಪ್ರತಿಪಾಲನೆ ಮಾಡು ನಿರೀಕ್ಷೆ ಮಾಡು ಯಾವ ದುಷ್ಠಗತಂ ಕರಿಷ್ಯಾಮಿ ಈ ಕಥೆಯನ್ನು ಇನ್ನೊಂದು ಸಲ ಹೇಳುವಾಗ ಮತ್ತೆ ತಪ್ಪಾಗಬಾರ್ದಲ್ಲ ಅದಕ್ಕೋಸ್ಕರ ನಾನಿದನ್ನು ಬಾಯಿಪಾಠ ಮಾಡ್ಕೊಂಡು ಬರ್ತಾನೆ ಓಷ್ಠಗತಂ ಅಂತಂದರೆ ಕಂಠಪಾಠ ಅಂತರ್ಥ ನಾನು ಯಾವುದು ಓಷ್ಠಗಂ ಕರಿಷ್ಯಾಮಿ ಕಂಠಪಾಠ ಮಾಡ್ಕೊಂಡು ಬರ್ತೇನೆ ಅಂತ ಹೊರಗಡೆ ಹೋಗ್ತಾನೆ ರಾಜ ಬ್ರಹ್ಮದತ್ತ ನಗರಂ ಕಾಂಪಿಲ್ಯಂ ಇತಿ ಬಹುಶಃ ತದೇವ ಪಠಿತ್ವ ರಾಜ ಬ್ರಹ್ಮದತ್ತ ನಗರ ಕಾಂಪಿಲ್ಯ ಅಂಥೇಳಿ ಹತ್ತಿಪ್ಪತ್ತು ಸಲ ಅದನ್ನೇ ಉರು ಹೊಡೆದು ಅದನ್ನು ಗಟ್ಟಿ ಮಾಡಿಕೊಂಡು ಬರ್ತಾನೆ ಒಳಗಡೆ ಬಂದ ಇದಾನೀಂ ಶೃಣೋತ್ ಭವಾನ್ ಅಂತಂದ ಈಗ ಕೇಳು ಕಥೆಯನ್ನು ಪ್ರಾರಂಭ ಮಾಡ್ತೇನೆ ಅಂತ ಶುರು ಮಾಡಿದ ನೋಡ್ತಾನೆ ರಾಜ ಹೋ ಅಂತ ಹೇಳಲೇ ಇಲ್ಲ ಆರಂಭದಲ್ಲಿ ಹೇಳಿದ ಹೋ ಇತಿ ಕರೋತ್ವತ್ರ ಭವಾನ್ ಅಂತೂ ವಿಜ್ಞಾಪನೆ ಮಾಡಿಕೊಂಡಿದ್ದ ರಾಜನಿಂದ ಯಾವ ಉತ್ತರವೂ ಬರಲಿಲ್ಲ ಬಂದು ನೋಡಿದ ರಾಜನನ್ನು ಅಪಿ ಸುಪ್ತೋತ್ರ ಭವಾನ್ ಅರೆ ಇವನು ನಿದ್ದೆ ಮಾಡಿಯೇ ಬಿಟ್ಟ ಸುಪ್ತಃ ಅತ್ರ ಭವಾನ್ ಮಲಗಿಬಿಟ್ಟ ಅತಿ ಶೀತಲೇಯಂ ಎಂ ವೇಲ ಅತಿ ಶೀತಲಾ ಇಯಂ ವೇಲ ಇಯಂ ವೇಲ ಈ ಸಮಯ ಎನ್ನುವಂಥದ್ದು ಅತಿ ಶೀತಲ ತುಂಬ ಶೈತ್ಯದಿಂದ ಕೂಡಿದ್ದು ಚಳಿಯಿಂದ ಕೂಡಿದಂತಹ ಸಮಯ ಆತ್ಮನಃ ಪ್ರಾವಾರಕಂ ಗ್ರಹಿತ್ವ ಆಗಮಿಷ್ಯಾಮಿ ತನ್ನ ಪ್ರಾವಾರಕ ಹೊದೆದುಕೊಳ್ಳುವ ವಸ್ತ್ರ ಅಂತರ್ಥ ಶೀತಕ್ಕೆ ಮೈಮೇಲೆ ಹಾಕಿಕೊಳ್ಳುವಂತಹ ವಸ್ತ್ರ ಮಲಗಿದಾಗ ಹೊದುಕೊಳ್ಳುವಂತಹ ವಸ್ತ್ರ ಅದನ್ನು ಪ್ರಾವಾರಕವನ್ನು ಗ್ರಹೀತ್ವ ಆಗಮಿಷ್ಯಾಮಿ ತಕೊಂಡು ಬರ್ತೇನೆ ಅಂತ ಹೇಳಿ ಅವನು ಹೋಗ್ತಾನೆ ಇತಿ ನಿಷ್ಕ್ರಾಂತ ಅಲ್ಲಿಗೆ ವಿದೂಷಕ ಪ್ರಾವಾರಕವನ್ನು ತರುವುದಕ್ಕೆ ಹೋಗ್ತಾನೆ ರಾಜ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದಾನೆ ನಿದ್ದೆ ಬಂದಿದೆ ರಾಜನಿಗೆ ಇಂತಹ ಸಂದರ್ಭದಲ್ಲಿ ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ನಮೋ ನಮಃ